ಏನಾಗುತ್ತೆ, ಲೋಕಸಭೆ ಚುನಾವಣೆ ಸಾಧಾರಣವಾದಂತ ಚುನಾವಣೆ ಅಲ್ಲ. 8 ಕ್ಷೇತ್ರ ಬರುತ್ತೆ, 8 ಕ್ಷೇತ್ರದಲ್ಲಿ ಅವರು ಒಡನಾಟ ಇರಬೇಕಾಗುತ್ತೆ, ಪರಿಚಯ ಇರಬೇಕಾಗುತ್ತೆ ಇವೆಲ್ಲ. ಹಾಗಾಗಿ ಕೆಲವೊಮ್ಮೆ ನಾವು ಕೊಡ್ಲಿಕ್ಕೆ ತಯಾರಿದ್ರು, ಸೊ ನಾವು ಅಷ್ಟೊಂದು ಆ ಮಟ್ಟಕ್ಕೆ ಓಡಾಡುವಂತ ಶಕ್ತಿಯನ್ನ ಜನಪರಿಚಯನ್ನ ಮಾಡ್ಕೊಂಡಿಲ್ಲ ಅಂದಾಗ, ಹಾಗಾಗಿ ಬಹುಶಃ ನಮ್ಮ ಪಕ್ಷದಲ್ಲಿ ಏನ್ ಕುಟುಂಬದ ರಾಜಕಾರಣ ಅಂತ ಅಲ್ಲ, ನಾವು ಕುಟುಂಬದ ರಾಜಕಾರಣ ಮಾಡುವಂತಲ್ಲ, ಬಟ್ ಆದ್ರೆ ನಾವು 28 ಕ್ಷೇತ್ರದಲ್ಲಿ ಬರೀ ಯಾರೋ ಒಬ್ಬರು ಕುಟುಂಬ ಕೊಡಲ್ಲ, ಯಾವುದೋ ಒಂದು ಕ್ಷೇತ್ರದಲ್ಲಿ ಸೊ ಅವರ ಹಿಂಬಾಲಿಕರನ್ನೋ ಅವರ ಪಕ್ಷಕ್ಕೆ ದುಡಿದವ್ರನ್ನೋ ಅವ್ರ ಮಕ್ಕಳನ್ನೋ ಸೊ ಬೆಳೆಸ್ತಕ್ಕಂಥದ್ದು ಸಹಜವಾದಂತ ಪ್ರಕ್ರಿಯೆ. ಸೊ ದೇವರಾಜ ಅರಸು ಕಾಲದಿಂದ ದೇವರಾಜ ಅರಸು ಅವ್ರ ಮಗಳನ್ನ ರಾಜಕೀಯಕ್ಕೆ ತಂದಿರ್ಲಿವಾ, ವೀರೇಂದ್ರ ಪಾಟೀಲ್ ತಂದಿರ್ಲಿವಾ? ಅದರಿಂದ ಸಂಖ್ಯೆ ಪ್ರಶ್ನೆ ಇಲ್ಲ, ಸ್ಥಳೀಯವಾಗಿ ಅಲ್ಲಿಯ ಮುಖಂಡರುಗಳು ಕಾರ್ಯಕರ್ತರು ಯಾರನ್ನ ನಾವು ಕ್ಯಾಂಡಿಡೇಟ್ ಬೇಕು ಅಂತ ಬಯಸ್ತಾರೋ, ಈಗ ನಮ್ಮನ್ನ ಓಪನ್ ಆಗಿ ಬಿಟ್ಟಿದ್ರು. ನೀವು ಯಾರು 8 ಕ್ಷೇತ್ರದಲ್ಲಿ ಮುಖಂಡರು ಶಾಸಕರು ತೀರ್ಮಾನ ಮಾಡ್ತೀರಾ, ಮಾಡಿ. ಸೊ ಈಗ ನನ್ನನ್ನು ಇಲ್ಲಿ ನಮ್ಮ ಮಿಸಸ್ ನಿಲ್ಸಿ ಅಂತ ಹೇಳಿ ಈ ವಿಚಾರ ಬಂತು. ಸೊ ನಮ್ಮೆಲ್ಲರೂ ಕೂತ್ಕೊಂಡು ನಾವು ತೀರ್ಮಾನ ಮಾಡ್ದೋ, ಸೂಕ್ತವಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ದೋ. ಹಾಗಾಗಿ ಕಾಂಗ್ರೆಸ್ ಅಲ್ಲಿ ಬಹುತೇಕ ಈ ಬಾರಿ ಅಲ್ಲಲ್ಲಿ ಆ ಜಿಲ್ಲೆಯ ಅವರ ಮುಖಂಡರುಗಳಿಗೆ ಬಿಟ್ಟಿದ್ರು, ಹಾಗಾಗಿ ಅವ್ರ ಮುಖಂಡರುಗಳು ಏನ್ ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ಕೊಟ್ಟಿದ್ದಾರೆ. ಇಲ್ಲ ಇಲ್ಲ, ಯಾವ ಅಂತರನೂ ಇಲ್ಲ. ಮಧು ಮಾದೇಗೌಡರು ಮೊದಲೇಗಿದ್ರು, ಹಾಗೆ ಸಕ್ರಿಯವಾಗಿದ್ದಾರೆ. ಇವತ್ತು ಕಾರಣಾಂತರದಿಂದ ಅವರು ಬರ್ಲಿಕ್ಕೆ ಆಗಿರ್ಲಿಲ್ಲ, ಬಂದಿಲ್ಲ ಅಟ್ಟೆ ಬಿಟ್ರೆ. ನಾನು ಸಹ ರಾತ್ರಿ ಡೆಲ್ಲಿಗೆ ಹೋಗಿ ಬೆಳಗ್ಗೆ ಎದ್ದು 8:30 ಫ್ಲೈಟ್ ಇಳಿದು ಬಂದೆ. ನಾನು ಎಲ್ರಿಗೂ ಫೋನ್ ಮಾಡಕ್ಕೂ ಆಗಲಿಲ್ಲ. ನಾನು ಸಕ್ರಿಯವಾಗಿದ್ದಾರೆ. ಅದೇ ನಮ್ಮಲ್ಲಿ ಏನು ಒಂದು ಸೂಜಿ ಹಾಕಿದ್ರೆ ಹೆಂಗೆ ಕೇಳಿಸುತ್ತೋ ಹಂಗೆ ಭಿನ್ನಾಭಿಪ್ರಾಯ ಇಲ್ಲ ಕಾಂಗ್ರೆಸ್ ಅಲ್ಲಿ, ಮಂಡ್ಯ ಜಿಲ್ಲೆನಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ನಮ್ಮ ಅವರು ಇಲ್ಲ ನೆನ್ನೆ ಮಾತನಾಡಿದ್ದಾರೆ. ಯಾರು ಸಹ ಡಾಕ್ಟರ್ ರವೀಂದ್ರ ಅವರು ರಿಸೈನ್ ಮಾಡಿದೀನಿ ಅಂತಾರೆ ಪೊಸಿಷನ್ಗೆ, ಪಕ್ಷಕ್ಕಲ್ಲ, ಪೊಸಿಷನ್ ಜನರಲ್ ಸೆಕ್ರೆಟರಿ ರಿಸೈನ್ ಮಾಡಿದೀನಿ ಅಂದರೆ ಪಕ್ಷಕ್ಕಲ್ಲ. ಬಹುಶಃ ಯಾರು ಇಲ್ಲ, ಯಾರು ಆ ಥರದ ಭಿನ್ನಾಭಿಪ್ರಾಯ ಸೊ ಅಂತರ ಕಾಯ್ತಕ್ಕಂತ ಪ್ರಶ್ನೆ ಇಲ್ಲ. ನಮ್ಮಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆಯನ್ನ ಮಾಡ್ತೀವಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.